ಮಕ್ಕಳು. ನಾಳೆ ಅವ್ರ ಅಪ್ಪ ಅಮ್ಮನ ಹುಡ್ಕೊಂಡು ಹೊರಡ್ತಾಳೆ. ಅವ್ರೆಲ್ಲಿದ್ರು ಅವಳು ಹುಡುಕ್ದೆ ಬಿಡಲ್ಲ. ಅವಳಿಗೆ ಅವ್ರ ಅಪ್ಪ ಅಮ್ಮ ಸಿಕ್ಬಿಟ್ರೆ ಅದೇ ಚಿಂತೆ. ಅದಕ್ಕೆ ಚಿಂತೆ ಯಾಕೆ ಮಾಡ್ತಿ? ಖುಷಿ ಪಡು. ನನಗೆ ನಿಜವಾಗ್ಲೂ ಅದಕ್ಕಿಂತ ಬೇರೆ ಖುಷಿ ಇಲ್ಲ ಕಾಳಣ್ಣ. ಇಷ್ಟು ವರ್ಷ ಬೇರೆಯವ್ರನ್ನ ಅಪ್ಪ ಅಮ್ಮ ಅಂತ ನಂಬಿದ್ಲು, ಬೇರೆಯವ್ರಿಗಾಗಿ ಬದುಕಿದ್ಲು. ಈಗಲಾದರೂ ಅವಳಿಗೆ ತಂದೂರ್ ಸಿಗಲೇಬೇಕು. ಆದರೆ ಅವ್ರು ಸಿಕ್ಬಿಟ್ರೆ ನಾನು ನನ್ನ ಅಕ್ಕನ್ನ ಕಳ್ಕೊತೀನೇನೋ ಅನ್ನೋ ಭಯ. ಮಂಜುಳ, ಏನಾದರೂ ಕೆಲಸ ಇತ್ತಾ? ಇಲ್ದಿದ್ರೆ ಸುಮ್ಮನೆ ಹಾಗೆಲ್ಲ ಬರೋಳಲ್ಲ ನೀನು. 4 ದಿನದ ಮಟ್ಟಿಗೆ ಚಂದನ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ಚಂದನಾನ? ಶಾಲೆ ತಪ್ಪಿಸೋದು ಒಳ್ಳೇದಲ್ಲ. ಶಾಲೆ ತಪ್ಪಿಸೋದಕ್ಕೆ ನನಗೂ ಮನಸ್ಸಿಲ್ಲ. ಆದರೆ ಏನು ಮಾಡಲಿ, ಅನಿವಾರ್ಯ. ಹರಕೆ ತೀರಿಸೋದಕ್ಕೆ ಅಂತ ಊರಿಗೆ ಹೋಗಿದ್ದೆ. ಅಲ್ಲಿ ಅರ್ಚಕರು ಮಗಳನ್ನು ಕರ್ಕೊಂಡು ಬರಲೇಬೇಕು ಅಂತ ಹೇಳಿದ್ರು. ನಾಳೆ ಹೋಗಿ ನಾಡಿದ್ದು ಒಂದಿನ ಇದ್ದು ಆಚೆ ನಾಡಿದ್ದು ಕರ್ಕೊಂಬಂದ್ಬಿಡ್ತೀನಿ. ಸರಿ, ಕರ್ಕೊಂಡು ಹೋಗು. ದೇವ್ರ ಹರಕೆ ಅಂತ ಹೇಳ್ತಿದ್ಯಾ? ನಿನಗ ನಿಮ್ಮ ಅಕ್ಕನ ಬಗ್ಗೆ ಗೊತ್ತಿಲ್ಲ ಬಿಡು. ಆಕಿ ನಿನ್ನ ದೇವದಾಸಿ ಮಾಡಬಾರ್ದು ಅಂತ ಎಷ್ಟು ಹೋರಾಟ ಮಾಡಿ ಗೊತ್ತದೇನು? ಆ ಧರ್ಮಯ್ಯ ಆ ಮುಕ್ತೇಶ್ವರ ಜೋಡಿ ಜೀವ ಒತ್ತೆ ಇಟ್ಟು ಹೋರಾಟ ಮಾಡ್ಯ. ನನ್ನ ಜೋಡಿ ಎಷ್ಟು ಸಾರಿ ಜಗಳ ಮಾಡ್ಯ ಗೊತ್ತದೇನು? ಆದ್ರೆ ದೇವ್ರ ಹರಕಿ ಅಂತ ನಾನು ನಾಗಣ್ಣ ಆಕೆ ಬಾಯಿ ಮುಚ್ಚಿಸ್ಬಿಟ್ಟು. ಅವತ್ತ ಆ ಧರ್ಮಯ್ಯ ಮಗ ಬಂದಾಗ ಕರೆಂಟ್ ತೆಗೆಸಿ ಅವನ ಕೈಯಿಂದ ತಾಳಿ ಕಟ್ಸಿದ್ದು ಆಕಿನ. ಯಾಕೆ ಹೇಳು, ನೀ ಸಂಸಾರಸ್ಥೆ ಆಗ್ಬೇಕು ಅಂತ? ಆಗ ನಾನು ಅವಳು ಸ್ವಂತ ತಂಗಿ ಆಗಿದ್ದೆ ಕಾಳಣ್ಣ. ಆದ್ರೆ ಈಗ ನಾನು ಅವಳು ತಂಗಿ ಅಲ್ವಲ್ಲ. ಇದ ನಿನ್ ತಪ್ಪು ತಿಳುವಳಿಕೆ. ಈ ಹಂಗೋ ದೇವದಾಸಿಗೆ ಆಗಿದ್ಲು, ನಿನ್ನೂ ಆಗ್ಲಿ ಬಿಡ್ಬೋದಿತ್ತಲ್ಲ. ಆಕೆಗೆ ಆ ಸ್ವಾರ್ಥ ಇಲ್ಲವ. ಯಾವ ಹೆಣ್ಣು ದೇವದಾಸಿ ಆಗ್ಬಾರ್ದು ಅನ್ನೋದಷ್ಟ ಆಕೆ ಆಸೆ. ನಿನ್ನಷ್ಟ ಅಲ್ಲ, ಆ ಧರ್ಮಯ್ಯನ ಮಗನನ್ನು ತಪ್ಪಿಸಿ ಪ್ರಯತ್ನ. ಆದ್ರ ಮೊಕ್ತೇಸರ ಕಡೆಯಿಂದ ಅದೇನೋ ತಿಂದು ನಿನ್ನ ತಪ್ಪಿಸಿದ್ಲು. ಆದ್ರ ಆಕಿನ ತಪ್ಪಿಸ್ಲಿಕ್ಕೆ ಆಗ್ಲಿಲ್ಲವ. ಅಲ್ಲ ಕಾಣಣ್ಣ, ಆಗ ಅವಳಿಗೆ ತಾನ್ ಯಾರು ಅಂತಾನೆ ಗೊತ್ತಿರ್ಲಿಲ್ಲ. ಈಗ ದೊಡ್ಡ ಮನುಷ್ಯ ಮಗಳು ಅಂತ ಗೊತ್ತಾಗಿದೆ. ಯಾವ ಜೀವಕ್ಕಾದ್ರೂ ಅವ್ವ ಅಪ್ಪ ಅನ್ನೋ ಆಶಾ ಇದ್ದೇ ಇರ್ತದೆ. ಕಲ್ಪನಾ, ಆಕೆಗೂ ಅದೇ ಆಶೆ. 23 ವರ್ಷದ ಹಿಂದೆ ತಾ ಕಳ್ಕೊಂಡಿದ್ದನ್ನ ಮತ್ತೆ ಪಡೆಯೋ ಆಶೆ. ಆದ್ರೆ ಆಕೆಗೆ 2 ಗುರಿ ಅದ. ಒಂದು, ಆ ಧರ್ಮಯ್ಯ ತನ್ನ ಕೂಸನ್ನ ಒಪ್ಕೊಳ್ಳೋ ಹಾಗೆ ಮಾಡೋದು. ಇನ್ನೊಂದು, ನಿನ್ನ ಬದುಕನ್ನು ಸರಿ ಮಾಡೋದು. ಅಷ್ಟ. ಹಾಗಾದ್ರೆ ಅಕ್ಕನದಿಂದ ದೂರ ಆಗಲ್ವಾ? ಅಷ್ಟು ಮಾಡ್ದಾಕಿ ನಿನ್ನನ್ನು ಬಿಡ್ತಾಳೇನು? ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ, ಹಾಲು ಕುಡಿಯವ.